ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ಅಭ್ಯರ್ಥಿಗೆ ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಪಿ ಸಿ ಪಾಸ್ ಆದಂತ ಅಭ್ಯರ್ಥಿಗೆ ಮತ್ತು ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗೆ ಮತ್ತೆ ಯಾವುದೇ ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗೆ ನಮ್ಮೊಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ತುಂಬಾ ಜನ ಅಭ್ಯರ್ಥಿ ಕನಸು ಆಗ್ಯಾರ ಆತ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡಬೇಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಮತ್ತು ಐ ಸಿ ಐ ಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಬೇಕಂತ ಕನ್ಸನ್ ಕುಂತಿರ್ತಾರಲ್ಲ ಅಂತ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರ ಆತ ಇದರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಎಲ್ಲ ಒಂದು ಬ್ಯಾಂಕ್ ನಲ್ಲಿ ಅರ್ಜಿಯ ಕರೆದಿರ್ತಾರೆ ಸುಮಾರು ಇಲ್ಲಿ ಆರ್ನೂರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಖಾಲಿರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರ್ಜಾನ ಕರೆದಿರ್ತಾರ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇವರು ಅರ್ಜಾನ ಸಲ್ಲಿಸಬಹುದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇದು ಮೊದಲನೇ ಗುಡ್ ನ್ಯೂಸ್ ಆದ್ರೆ ಎರಡನೇ ಗುಡ್ ನ್ಯೂಸ್ ಅನ್ನ ಅಂದ್ರೆ ಇಲ್ಲಿ ಏನಾದ್ರು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಮೊದಲಿಗೆ ನಿಮಗೆ ಸಂದರ್ಶನ ಇರತ ವೈಯಕ್ತಿಕವಾಗಿ ನಿಮಗೆ ಸಂದರ್ಶನ ಪರಿಶೀಲನೆ ನಡೆಸ್ತಾರೆ ಅದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಅಂತ ವಿಡಿಯೋದ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಅದರ ಜೊತೆಗೆ ನಿಮಗೆ ಕೌಶಲ್ಯ ಒಂದು ಸಂದರ್ಶನ ಅದರ ಮುಖಾಂತರ ಈ ಆಯ್ಕೆಯನ್ನು ಮಾಡ್ತಾರೆ ಇಷ್ಟು ಸ್ನೇಹಿತರೆ ಈ ಒಂದು ಆಯ್ಕೆ ಪ್ರಕಾರದಲ್ಲಿ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಏನೇನು ಕಂಡೀಷನ್ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಮತ್ತು ಪ್ರಮುಖವಾದದ್ದು ಈ ಒಂದು ಪೋಸ್ಟ್ ಯಾವ ರೀತಿ ಪಡಿಬೇಕು ಮತ್ತು ಇದಕ್ಕೆ ಯಾವಾಗ ನಿಮಗೆ ಸಂದರ್ಶನಕ್ಕೆ ಕರೀತಾರೆ ಡೀಟೇಲ್ಸ್ ಸಂಪೂರ್ಣ ತಿಳ್ಸಿ ನೋಡಿ ನೋಡ್ ನೀವೇನು ನೀವ್ ಮಾಡ್ಬೇಕಂದ್ರೆ ವಿಡಿಯೋ ಕನ್ಸನ್ ಕಾಣಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬಂದ್ಸಾಂತ್ರ ಒಂದೊಂದಾಗಿ ಪೋಸ್ಟ್ ಹೆಸರು ತಿಳಿಸ್ಕೊಡ್ತವೆ ನೋಡಿಸ್ತಾರೆ ಈ ಒಂದು ಪೋಸ್ಟ್ ಇದೆಯಲ್ಲ ಇದು ಬ್ಯಾಂಕ್ ನಲ್ಲಿ ಕಂಡಿರೋ ಪೋಸ್ಟ್ ಆಗಿರಾತ ಇದೇ ಒಂದು ಸಂಸ್ಥೆಯಲ್ಲಿ ಇದೇ ಒಂದು ಇಲಾಖೆಯಲ್ಲಿ ಇದೇ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ಬೇಕಂತ ಕಣಸ ಕುಂತಿರ್ತಾರಲ್ಲ ಅಂತವ್ರಿಗೆ ಒಂದು ಮಾಹಿತಿನ ತಿಳ್ಸಿಕೊಡ್ತೇವೆ ನೋಡಿ ಅಂತ ಈ ಒಂದು ಸಂಸ್ಥೆ ಆ ಒಂದು ಸಂಸ್ಥೆ ಅನ್ಕೊಂಡ್ ಕುಂತ ಮೇಲೆ ಯಾವುದೇ ರೀತಿ ನಮಗೆ ಏಜ್ ಡಿಬಾರ್ ಆಗತ್ತೆ ಆದಷ್ಟು ವಿಚಾರ ಮಾಡಿ ಏಜ್ ಮುಗಿತ ಅಂದ್ರೆ ನಮ್ ಕೆಲಸ ಮುಗಿಯುತ್ತೋ ಯಾವ್ದೇ ರೀತಿ ಯಾವ್ದು ಪೋಸ್ಟ್ ಸಂಬಂಧಪಟ್ಟಂತೆ ಅರ್ಜಿ ಸಲ್ಸಕ್ ಆಗಲ್ಲ ಈಗಲೇ ಒಂದು ಏಜ್ ಇರೋ ತನಕ ಹುದ್ದೆ ಪಡಿಬೇಕು ಅದು ಕೂಡ ಕೇಂದ್ರ ಸರ್ಕಾರದಿಂದ ಆ ಪೋಸ್ಟ್ ಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಕರೀತಾರೆ ಆದಷ್ಟು ಕೇಂದ್ರ ಸರ್ಕಾರ ಕಡೆ ಗಮನ ಕೊಡಿ ನೋಡಿ ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಬ್ಯಾಂಕ್ ಆಫ್ ಬಡದಲ್ಲಿ ಖಾಲಿರುವ ಪೋಸ್ಟ್ ಆಗಿರತ್ತೆ ಇದು ಸೇಮ್ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವ ರೀತಿಯಾಗಿರಲ ಅದೇ ರೀತಿಯಾಗಿ ಒಂದು ಪೋಸ್ಟ್ ಖಾಲಿ ಆತ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಲ ಅರ್ಜಿಗಳು ಪ್ರಾರಂಭ ಆಗಿದೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನೊಂದು ಸ್ನೇಹಿತರೆ ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸಿದ್ರೆ ಸರ್ವರು ತುಂಬಾ ಅಂದ್ರೆ ತುಂಬಾ ಬಿಜಿ ಆಗತ್ತೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ತಾರೆ ನಮ್ಮ ಕರ್ನಾಟಕದವರು ಅಷ್ಟೇ ಅಲ್ಲ ಬೇರೆ ರಾಜ್ಯದವರು ಅರ್ಜಾನ ಸಲ್ಲಿಸ್ತಾರೆ ಅದೇ ಒಂದು ಕಾರಣಕ್ಕೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಮತ್ತೆ ಈ ಒಂದು ಪೋಸ್ಟ್ ಇದೆಲ್ಲ ಇದು ಫ್ರೆಶರ್ ಅವರಿಗೆ ಅರ್ಜನ ಕರೆದಿರ್ತಾರೆ ಮತ್ತೆ ಅನುಭವದವರು ಅರ್ಜಾನ ಸಲ್ಲಿಸಬಹುದು ಟೋಟಲ್ ಆಗಿ ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ನೋಡಿಸ್ತಾರೆ ಎಲ್ಲ ಒಂದು ಅಭ್ಯರ್ಥಿಗೆ ಒಂದ್ ಏನಂತೆ ಈ ಒಂದು ಪೋಸ್ಟ್ ಇದ್ದಲ್ಲ ಇದು ಫೇಕ್ ನ್ಯೂಸ್ ಅಲ್ಲ ರಿಯಲ್ ನ್ಯೂಸ್ ಆಗಿ ಇರತ್ತೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರ ಕೆಲವರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇರ್ತಾರ ಇದು ಫೇಕ್ ನ್ಯೂಸ್ ಅಂತ ನೋಡಿ ಅಂತ ಈ ಒಂದು ನೋಟಿಫಿಕೇಶನ್ ನೋಡಿದ ಮೇಲೆ ನಿಮಗೆ ಹೆಂಗ ಅನಿಸ್ತು ಏನ್ ಅನಿಸ್ತು ಗೊತ್ತಾಗಲ್ಲ ಯಾಕಂದ್ರೆ ನೋಟಿಫಿಕೇಶನ್ ಬಂದಿರತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ನೋಟಿಫಿಕೇಶನ್ ಜನಾಂಗ್ ತಿಳಿಸ್ಕೊಟ್ಟಿರ್ತವೆ ಆ ಒಂದು ನೋಟಿಫಿಕೇಶನ್ ಇದೆ ಸಂಪೂರ್ಣ ತಿಳಿಸ್ಕೊಟ್ಟಿರ್ತೇವೆ ಅಂದ್ರೆ ಕೆಲವು ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರಾ ಇದು ಫೇಕ್ ನ್ಯೂಸ್ ಅಂತ ನೋಡಿಸ್ತಾ ಕೆಲವರಿಗೆ ಜಾಬ್ ಹಿಡಿಬೇಕಂತ ಕನಿಸಿರಲ್ಲ ಇನ್ ಕೆಲವರಿಗೆ ಕನಸಿರತ್ತೆ ಕನಸಿರುವಂತ ಅಭ್ಯರ್ಥಿ ವಿಡಿಯೋ ನೋಡ್ತಾ ಇರ್ತಾರೆ ಆ ಒಂದು ವಿಡಿಯೋ ತೆಳಗಡೆ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಈ ಒಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫೇಕ್ ಅಂತೇಳಿ ಒಂದು ಕಮೆಂಟ್ ಮಾಡಿರ್ತಾರಲ್ಲ ಆ ಒಂದು ಕಮೆಂಟ್ ಅನ್ನ ಅವ್ರು ನೋಡಿದ ತಕ್ಷಣ ಅವರು ಒಂದು ತಲೆಯಲ್ಲಿ ಪ್ರಶ್ನೆ ಮೂಡತ್ತೆ ಹಾ ಇದು ಫೇಕ್ ಇದೆ ಅಂತ ಅವರು ಕನಸು ಇರತ್ತಲ್ಲ ಅವರು ಈ ಒಂದು ಪೋಸ್ಟ್ ಅನ್ನ ಬಿಟ್ಟು ಮತ್ತೆ ಬೇರೆ ಜಾಬ್ಸ್ ಅಲ್ಲಿ ಹುಡುಕಾಡ್ತಿರ್ತಾರೆ ನೋಡ್ಸೆ ಆ ಒಂದು ಕೆಲಸ ಯಾರು ಕೂಡ ಮಾಡಕೊಳ್ಬೇಡಿ ಎಲ್ಲ ಒಂದು ಅಭ್ಯರ್ಥಿ ಕನಸಿರತ್ತೆ ನಾನು ಕೂಡ ತಂದೆ ತಾಯಿನ ಚೆನ್ನಾಗಿ ಸಾಕಬೇಕು ನಮ್ಮ ಮನೆ ಚೆನ್ನಾಗಿ ಬೆಳೆಸ್ಬೇಕಂತ ಕನಸಾಗಿರತ್ತೆ ಅಂಥವ್ರಿಗೆ ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಆದಷ್ಟು ಯಾರು ಕೂಡ ಇಂತ ಜಾಬನ್ನ ಮಿಸ್ ಮಾಡ್ಕೋಬೇಡ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಜಾಬ್ ಬಗ್ಗೆ ಏನು ಎಂತ ಅಂತ ಒಂದೊಂದ ತಿಳಿಸೋದಾದ್ರೆ ಸ್ನೇಹಿತರೆ ಇಲ್ಲಿ ಸುಮಾರು ಪ್ರಕಾರ ಪೋಸ್ಟ್ ಖಾಲಿ ಇರೋ ನಿಮಗೆ ಯಾವೊಂದು ಪೋಸ್ಟ್ ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಅತಿ ದೊಡ್ಡ ನೇಮಕಾತಿನೇ ಒಂದು ಪೋಸ್ಟ್ ಆಗಿರ ಇಲ್ಲಿ ಉಪ ಉಪಾಧ್ಯಕ್ಷ ಹುದ್ದೆಗಳು ಇದ್ರ ಪೋಸ್ಟ್ ಖಾಲಿ ಇರತ್ತೆ ಡೇಟಾ ಎಂಟ್ರಿ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಫ್ಯೂನ್ ಹುದ್ದೆಗಳು ಮತ್ತು ಕಾರ್ಯನಿರ್ವಾಹಕ ಹುದ್ದೆಗಳು ಅದೇ ರೀತಿಯಾಗಿ ಸಹಾಯಕ ಹುದ್ದೆಗಳು ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳು ಮತ್ತು ವಲಯದ ಅಧಿಕಾರಿ ಹುದ್ದೆಗಳು ಮತ್ತು ಮ್ಯಾನೇಜರ್ ಪೋಸ್ಟ್ ಖಾಲಿರತ್ತೆ ಹಿರಿಯ ಉಪಾಧ್ಯಕ್ಷ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಸೀನಿಯರ್ ಮ್ಯಾನೇಜರ್ ಹುದ್ದೆಗಳು ಮತ್ತು ಜೂನಿಯರ್ ಮ್ಯಾನೇಜರ್ ಹುದ್ದೆಗಳು ಈ ಎಲ್ಲಾ ಪೋಸ್ಟ್ ಬಿಟ್ಟು ಇನ್ನಿತರ ಹಲವಾರು ಪೋಸ್ಟ್ ಖಾಲಿ ಇದಾವೆ ಈ ಒಂದು ನೋಟಿಫಿಕೇಶನ್ ಇದೆ ನಮ್ಮ ಒಂದು ಟೆಲಿಗ್ರಾಮ್ ಅಷ್ಟು ಕೊಟ್ಟಿದ್ದಾವೆ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇನ್ನಕ್ಕೆ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹೌದು ವೀಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರ ಅರ್ಜನ ಸಲ್ಲಿಸಬೇಕಾಗತ್ತೆ ಇದೊಂದು ತಿಳಿಯಲಿಗು ಗರಿಷ್ಠ ವಯಸ್ಸು ಇಲ್ಲಿ ಸುಮಾರು ನಲವತ್ತೈದು ವರ್ಷ ಇರತ್ತೆ ಇಷ್ಟಿಷ್ಟು ವರ್ಷ ಅಂತ ಕೊಟ್ಟಿರ್ತಾರೆ ನಲವತ್ತೈದು ವರ್ಷ ಕಂಪಲ್ಸರಿ ಇರಲೇಬೇಕು ಇನ್ನು ವಯಸ್ಸಿನ ಮಿತಿ ನಿಮಗೆ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷ ಸಡಿಲಿಕ್ಕೆ ಆಯಿತಾ ಒಂದ್ಸರಿ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸೆ ಇನ್ನು ಶೈಕ್ಷಣಿಕ ಕಾರ್ಯತೆಗೆ ಬರೋದಾದ್ರೆ ಮೊದಲಿಗೆ ತಿಳಿಸ್ಕೊಟ್ಟಂತೆ ಇಲ್ಲಿ ಪದವಿ ಪಾಸ್ ಆದವರು ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಮತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಮತ್ತು ಡಿಪ್ಲೊಮಾ ಪಾಸ್ ಆದವರು ಅರ್ಜಾನ ಸಲ್ಲಿಸಬಹುದು ಮತ್ತೆ ಇದಕ್ಕೆ ಕೆಲವೊಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಎರಡು ವರ್ಷ ಮೂರು ವರ್ಷ ತನಕ ಅನುಭವ ಹೊಂದಿರಬೇಕು ಇನ್ನು ಕೆಲವು ಪೋಸ್ಟ್ ಅನುಭವ ಹೊಂದಿಲ್ಲದವರೇ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಇರತ್ತೆ ನೋಡ್ತಾ ಇರಬಹುದು ಮತ್ತೆ ಬಿ ಎ ಮತ್ತು ಬಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಅನ್ನುವಂತ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರ ಅಂತ ಕೇಳಬಹುದು ನೋಡ್ಸಂದ್ರೆ ಇದು ವರ್ಷದ ವಾರ್ಷಿಕ ವೇತನ ಆಗಿರತ್ತೆ ಇದು ತಿಂಗಳಿಗೆ ವೇತನ ಇರೋದಲ್ಲ ನಿಮ್ಗೆ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಲಕ್ಷ ತನಕ ವೇತನ ಆಗಿರತ್ತೆ ಅದೇ ರೀತಿಯಾಗಿ ಸುಮಾರು ಐವತ್ತೈದು ಲಕ್ಷ ತನಕ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಈ ಒಂದು ವೇತನ ಒಂದೇ ಇರಲ್ಲ ನಿಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಸಲ ಹೇಳ್ತಾ ಇರೋದು ಇದು ವರ್ಷದ ವೇತನ ಆಗಿರಾತ ಅಂದ್ರೆ ವಾರ್ಷಿಕ ವೇತನ ಇಲ್ಲಿ ಟೋಟಲ್ ಆಗಿ ಮೊದಲಿಗೆ ತಿಳ್ಸಿಕೊಟ್ಟಂತೆ ಆರ್ನೂರ ಇಪ್ಪತ್ತ್ ಏಳು ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಆರ್ನೂರ ಇಪ್ಪತ್ತೇಳು ಪೋಸ್ಟ್ ಖಾಲಿ ಇರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ಇಲ್ಲಿ ನಮ್ ಕರ್ನಾಟಕದಲ್ಲಿ ಕೆಲಸ ಇರತ್ತೆ ನಮ್ ಕರ್ನಾಟಕ ಬಿಟ್ಟು ಇಡೀ ಭಾರತದಲ್ಲಿ ಕೆಲಸ ರಾತೆ ನೋಡ್ಕೊಂಡು ಅರ್ಜಾನ ಸಲ್ಲಿಸ ಮತ್ತು ಇಲ್ಲಿ ಪೋಸ್ಟ್ ಹೆಸರು ನೋಡಿ ಆಗಲೇ ತಿಳಿಸಿದ್ದೇವೆ ಸಂಸ್ಥೆ ಹೆಸರು ಬ್ಯಾಂಕ್ ಆಫ್ ಬರೋಡಾ ಇದೇ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದೊಂದು ಬ್ಯಾಂಕ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ಇದು ನೋಡಿ ಸ್ನೇಹಿತರೆ ಯಾರು ಕೂಡ ತುಂಬಾ ಜನ ಕನ್ಫ್ಯೂಸ್ ಆಗಬಹುದು ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಬೇಕನ್ನುವ್ರಿಗೆ ಇದು ನೋಡಿ ಸ್ನೇಹಿತರೆ ಕೆಲವೊಂದು ಪೋಸ್ಟ್ ಗೆ ಯಾವ್ದೇ ರೀತಿ ನಮಗೆ ಅನುಭವ ಕೇಳಿಲ್ಲ ಇನ್ನು ಎಲ್ಲಾ ಒಂದು ಪೋಸ್ಟ್ ಗೆ ಅನುಭವ ಕೇಳಿದರೆ ನೀವೇ ನೋಡ್ತಾ ಇರಬಹುದು ಈ ಒಂದು ಪೋಸ್ಟ್ ಗೆ ಐದು ವರ್ಷ ಮತ್ತೆ ಈ ಒಂದು ಪೋಸ್ಟ್ ಗೆ ಐದು ವರ್ಷ ಐದು ವರ್ಷ ಐದು ವರ್ಷ ಏಳು ವರ್ಷ ಹದಿನೈದು ವರ್ಷ ಮೂರು ವರ್ಷ ಅಥವಾ ಹತ್ತು ವರ್ಷ ತನಕ ಇಲ್ಲಿ ಅನುಭವ ಕೇಳಿದ್ದಾರೆ ಇನ್ನು ಕೆಲವು ಪೋಸ್ಟ್ ಗೆ ಇಲ್ಲಿ ಅನುಭವ ಇರೋದಲ್ಲ ಪುರುಷದವರು ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಇದರದ್ದು ಆಫೀಸ್ ಅಲ್ಲದಂತ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ವರ್ಷಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತನ ಪಡ್ಕೋಬಹುದು ನೋಡಿಸ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತ ಮತ್ತು ಅದೇ ರೀತಿಯಾಗಿ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಎಷ್ಟು ವೇತನ ಇರತ್ತಲ್ಲ ಅದಕ್ಕಿಂತ ಜಾಸ್ತಿ ವೇತನ ಇಲ್ಲಿ ಸಿಗತ್ತ ಎಚ್ ಡಿ ಎಫ್ ಸಿ ಬ್ಯಾಂಕು ಗೋರ್ಮೆಂಟ್ ಅಲ್ಲ ಮತ್ತು ಖಾಸಗಿ ಅಲ್ಲ ಎರಡೂರು ಮಧ್ಯದಲ್ಲಿ ಬರುವಂತ ಬ್ಯಾಂಕು ಅದೇ ರೀತಿ ಇದು ಇದು ಇಂಡಿಯನ್ ಒಂದು ಗೆ ಸಂಬಂಧಪಟ್ಟಂತೆ ವಿಭಾಗದಲ್ಲಿ ಬರುವಂತ ಬ್ಯಾಂಕ್ ಆಗಿರತ ಆದಷ್ಟು ನೋಡಿಕೊಂಡು ಅರ್ಜಿ ಜನ ಸಲ್ಲಿಸಬಹುದು ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಸ್ನೇಹಿತರು ಕೂಡ ಸೇರ್ ಮಾಡಿ ಆದಷ್ಟು ಅವರು ಕೂಡ ಉಪಯೋಗ ಆಗಲಿ ಯಾಕೆಂದ್ರೆ ತುಂಬಾ ಜನ ಕೇಳ್ತಾರ ಅವರು ವೇಟ್ ಮಾಡ್ತಾ ಇರ್ತಾರೆ ಒಂದು ಫಸ್ಟ್ ಗೆ ಅರ್ಜಿ ಕರೆದ್ರೆ ತೀಶಾ ಅಂತ ಅಂತವರಿಗೆ ಉಪವಿ ಆಗುತ್ತೆ ಸೇರ್ ಮಾಡಿ ನೋಡಿ ಅಂತ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕನ್ನುವಂತರು ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಿದಲ್ಲ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜನ ಸಲ್ಲಿಸಬೇಕಾಗತ್ತೆ ಈ ಒಂದು ವೆಬ್ಸೈಟ್ ಎಲ್ಲರೂ ನೋಟ್ ಮಾಡ್ಕೊಳ್ಳುವ ಅಥವಾ ಕನ್ಷರ್ ಕೂಡ ತೆಗೆದುಕೋಬಹುದು ಇದ್ರ ಬಗ್ಗೆ ಎನಿ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದಿರ್ಸಿಕ್ತೇವೆ ಎಲ್ಲರಿಗೂ ಧನ್ಯವಾದ